ಜಾತ್ಯತೀತ ಜನತೆಗಳ ಪಕ್ಷದ ವತಿಯಿಂದ ಜನತಾ ಜಲಧಾರೆ ಎನ್ನುವ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ರಾಜ್ಯಾದ್ಯಂತ ಇರ್ತಕ್ಕಂತಹ ನದಿಗಳ ಮತ್ತು ಜಲಾಶಯಗಳಿಂದ ಜಲ ಸಂಗ್ರಹಣೆ ಮಾಡಿ ನೆನೆಗುದಿಗೆ ಬಿದ್ದಿರತಕ್ಕಂತಹ ನೀರಾವರಿ ಯೋಜನೆಗಳಿಗೆ ಅನುಷ್ಠಾನಗೊಳಿಸಲು ಒಂದು ಕಾರ್ಯಕ್ರಮ ಮಾಡಬೇಕು ಮತ್ತು ರಾಜ್ಯಕ್ಕೆ ವಿವಿಧ ಜಲ ವಿವಾದ ಮಂಡಳಿಗಳಿಂದ ದೊರೆತಿರತಕ್ಕಂತಹ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಅದರಲ್ಲೂ ಕೂಡ ನಗರ ಪ್ರದೇಶ ಪಟ್ಟಣ ಪ್ರದೇಶ ಗ್ರಾಮಾಂತರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ನೀರನ್ನು ಪೂರೈಕೆ ಮಾಡತಕ್ಕಂತಹ ಒಂದು ಪ್ರಥಮ ಆದ್ಯತೆ ಮಾಡಿಕೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ ಜನತಾ ಜಲಧಾರೆ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಈ ಕಾರ್ಯಕ್ರಮ ಏಪ್ರಿಲ್ 16ನೇ ತಾರೀಕು ಏಕಕಾಲದಲ್ಲಿ 15 ಜಲ ನದಿ ಮೂಲಗಳಲ್ಲಿ ಜಲ ಸಂಗ್ರಹಣೆ ಮಾಡಲಾಗಿದೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು 15 ಜಲ ಯಾತ್ರೆಗಳನ್ನು ಕೂಡ ನಾವು ರೂಪಿಸಿದ್ದೇವೆ ಈ 15 ಜಲ ರಥಗಳು ಸುಮಾರು 94 ಪುಣ್ಯಕ್ಷೇತ್ರಗಳಲ್ಲಿ ನದಿ ಮೂಲಗಳಲ್ಲಿ ಜಲಾಶಯಗಳಲ್ಲಿ ಜಲ ಸಂಗ್ರಹಣೆ ಮಾಡಿದ ನಂತರ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 180 ಮತಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಜನರಲ್ಲಿ ರಾಜ್ಯದಲ್ಲಿ ಇರತಕ್ಕಂತ ನದಿ ನೀರನ್ನು ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪಕ್ಷ ಕೈಗೊಂಡಿರತಕ್ಕಂತ ಈ ಮಹತ್ ಕಾರ್ಯಕ್ಕೆ ಜನತೆ ಬೆಂಬಲ ನೀಡಬೇಕು ಮುಂಬರತಕ್ಕಂತ 2023 ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ನಿಚ್ಚಳ ಬಹುಮತ ನೀಡಿದಲ್ಲಿ ನಾವುಗಳು ನೆನೆಗುದಿಗೆ ಬಿದ್ದಿರತಕ್ಕಂತ ಈ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಜನರಿಗೆ ಕುಡಿಯುವ ನೀರು ಮತ್ತು ನೀರಾವರಿಗೆ ನೀರನ್ನು ಒದಗಿಸತಕ್ಕಂತ ಒಂದು ಸಂಕಲ್ಪ ಮಾಡುತ್ತೇನೆ ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ರಾಜ್ಯದಲ್ಲಿ ಹಲವಾರು ಕಡೆ ಈಗಾಗಲೇ ಕೂಡ ಈ ರಥಯಾತ್ರೆ ಸಂಚಲನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಕೂಡ ಸಾರ್ವಜನಿಕ ಸಭೆಗಳನ್ನು ನಡೆಸಿ ಜನರಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಮನವರಿಕೆ ಮಾಡಿಕೊಳ್ಳತಕ್ಕಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾವು ಬಹುಶಃ ಈ ರಥಯಾತ್ರೆ ಮುಂಬರುವ ಮೇ ತಿಂಗಳ 5ರೊಳಗೆ ಮುಗಿಯುತ್ತದೆ ತದನಂತರ ಬೆಂಗಳೂರಿನ ನೆಲಮಂಗಲದ ಬಳಿ ಮುಂದಿನ ತಿಂಗಳು 12-13ನೇ ತಾರೀಕು ಒಂದು ಸಾರ್ವಜನಿಕ ಮಹತ್ವ ಸಾರ್ವಜನಿಕ ಸಭೆ ನಡೆಸಿ ಅಲ್ಲಿ ಒಂದು ಸುಮಾರು 3-4 ಲಕ್ಷ ಜನ ಸೇರಿ ಒಂದು ಸಂಕಲ್ಪವನ್ನು ಕೂಡ ಕೈಗೊಳ್ಳುತ್ತೇವೆ ಈ ಸಾರ್ವಜನಿಕ ಮಹತ್ವ ಸಭೆಯಲ್ಲಿ ನಮ್ಮ ವರಿಷ್ಠರು ನಮ್ಮ ಚೇತನ ಮೂರ್ತಿಯಾದಂತ ಸಂಬಂಧದ ದೇವೇಗೌಡರು ನಮ್ಮ ನೆಚ್ಚಿನ ನಾಯಕರು ಮತ್ತು ಕರ್ನಾಟಕ ರಾಜ್ಯ ಕಂಡಂತ ಅಪರೂಪದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಇಂದಿನ ಕೇಂದ್ರ ಸಚಿವರು ಮತ್ತು ಹಾಲಿ ನಮ್ಮ ಪಕ್ಷದ ರಾಜ್ಯ ಸಚಿವರಾದ ಸಿಎಂ ಇಬ್ರಾಹಿಂ ಸಾಹೇಬರು ಅದೇ ರೀತಿ ನಮ್ಮ ಪಾರ್ಲಿಮೆಂಟ್ ಬೋರ್ಡಿನ ಅಧ್ಯಕ್ಷರಾಗಿರ್ತಕ್ಕಂತ ಎಚ್ಡಿ ಕುಮಾರಸ್ವಾಮಿ ಅವರು ನಮ್ಮ ಅಧ್ಯಕ್ಷ ನಮ್ಮ ಪಕ್ಷದಿಂದ ಹಾಸನ ಲೋಕಸಭಾ ಕ್ಷೇತ್ರದಿಂದ ಚುನಾಯಿತರಾಗಿರ್ತಕ್ಕಂತ ಲೋಕಸಭಾ ಸದಸ್ಯರಾದಂತಹ ಪ್ರಜ್ವಲ್ ರೇವಣ್ಣವರು ಬಂಡಪ್ಪನವರು ನಾಡಗೌಡರು ಸಾರಾ ಮಹೇಶ್ ಅವರು ತಮ್ಮಣ್ಣವರು ಪುಟ್ಟರಾಜ್ ಅವರು ಇದೇ ರೀತಿಯಾಗಿ ಜೆಕೆ ರೆಡ್ಡಿಯವರು ಇದೇ ರೀತಿಯಾಗಿ ಹಲವಾರು ಮುಖಂಡರು ಒಳಗೊಂಡಂತೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕನ್ನೋ ದೃಷ್ಟಿಯಲ್ಲಿ ನಾವು ಅಂದ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಬಲವರ್ಧನೆ ಮತ್ತು ಸಂಘಟನೆ ದೃಷ್ಟಿಯಲ್ಲಿ ಪಕ್ಷ ಎಲ್ಲ ರೀತಿಯಲ್ಲೂ ಕೂಡ ಸಂಘಟಿತವಾಗಿ ಸುಜಿತವಾಗಿ 2023 ನಡೀತಕ್ಕಂಥ ಚುನಾವಣೆಯಲ್ಲಿ ನಾವು ಜಯಿಸಲಾಗಲಿಕ್ಕೂ ಕೂಡ ಕಟ್ಟಿಬದ್ಧರಾಗಿದ್ದೇವೆ ಅಂತ ನಮ್ಮ ಮೂಲಕ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ.